ಕಾಂಗ್ರೆಸ್ನಲ್ಲಿ ಬೆಂಗಳೂರು ನಾಯಕತ್ವಕ್ಕಾಗಿ ದೊಡ್ಡ ಫೈಟ್ ನಡೀತಾ ಇದೆಯಾ? ಯಾಕಂತ ಅಂದ್ರೆ ಪರಂ ವಿರುದ್ಧವಾಗಿ ತೊಡೆ ತರ್ತಾ ಇದಾರಂತೆ ಬೆಂಗಳೂರು ಶಾಸಕರು. ಹಾಗೆ ಬೆಂಗಳೂರು ಕಾಂಗ್ರೆಸ್ಗೆ ಬಾಸ್ ಯಾರು? ಹಾಗಾದ್ರೆ ಬೆಂಗಳೂರು ಕಾಂಗ್ರೆಸ್ಗೆ ರಾಮಲಿಂಗಾರೆಡ್ಡಿ ಅವರೇ ನಾಯಕನ? ಈ ತರದ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ತೆಗೆದುಕೊಳ್ತಾ ಇರುವಂತಹ ಕೆಲವೊಂದು ನಿರ್ಧಾರಗಳು ಅಥವಾ ಅವರ ನಡವಳಿಕೆಯನ್ನು ನೋಡಿದ್ರೆ ಅವರೇ ಬೆಂಗಳೂರು ಕಾಂಗ್ರೆಸ್ಗೆ ಬಾಸ್, ಅಥವಾ ಅವರು ಬಾಸ್ ಆಗೋಕೆ ಹೊರಟಿದಾರಾ, ಹಿಡಿತವನ್ನ ಸಾಧಿಸಲಿಕ್ಕೆ ಹೊರಟಿದಾರಾ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಬೆಂಗಳೂರು ಕಾಂಗ್ರೆಸ್ ಅನ್ನ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಆಧಿಪತ್ಯಕ್ಕಾಗಿ ಅಥವಾ ಅದರ ಹಿಡಿತಕ್ಕಾಗಿ ಯಾವ ಮಟ್ಟಿಗೆ ಫೈಟ್ ನಡೀತಾ ಇದೆ ಅನ್ನೋದರ ರಿಪೋರ್ಟ್ ನಾವು ನಿಮಗೆ ಕೊಡ್ತೀವಿ. ಯಾಕಂತಂದ್ರೆ ಹೇಗಾದ್ರೂ ಮಾಡಿ ಬೆಂಗಳೂರಿನ ಆ ಗದ್ದುಗೆಯನ್ನ ಹಿಡಿಬೇಕು ಅಂತ ಕೈಪಾಳೆಯ ಪ್ಲಾನ್ ಮಾಡ್ತಾ ಇದೆ. ಆದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ಭಿನ್ನಾಭಿಪ್ರಾಯ ಇದೆಯಾ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಸಚಿವ ಸ್ಥಾನದಿಂದ ಕೈಬಿಟ್ಟಿದ್ದಕ್ಕೆ ರಾಮಲಿಂಗಾರೆಡ್ಡಿ ಬಿಬಿಎಂಪಿ ಅಸ್ತ್ರವನ್ನ ಬಿಟ್ಟಿದ್ದಾರಾ ಅನ್ನೋ ಸಂಶಯ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬೆಂಗಳೂರು ನಾಯಕತ್ವಕ್ಕಾಗಿ ಫೈಟ್, ಪರಂ ವಿರುದ್ಧ ಗರಂ ಬೆಂಗಳೂರು ಕೈ ಶಾಸಕರು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಅಧಿಕಾರದ ಗದ್ದುಗೆಯ ಗುದ್ದಾಟ ಆರಂಭವಾದಂತಿದೆ. ಬಿಬಿಎಂಪಿ ಮೇಯರ್ ಪಟ್ಟಕ್ಕೆರಲು ರಾಜಕೀಯ ಲೆಕ್ಕಾಚಾರ ಸಹ ಶುರುವಾಗಿದೆ. ಇದೇ ವಿಚಾರ ಕಾಂಗ್ರೆಸ್ನಲ್ಲಿ ಹಲವು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ. ಪಕ್ಷದ ನಾಯಕರ ವಿರುದ್ಧ ಮುನಿಸಿಕೊಂಡು ಅಜ್ಞಾತನಾಗಿರುವ ರಾಮಲಿಂಗಾರೆಡ್ಡಿ ಅವರ ಪರ ಈಗ ಕಾಂಗ್ರೆಸ್ ನಾಯಕರು ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನ ಪ್ರಭಾವಿ ನಾಯಕ ಪರವಾಗಿದ್ರೂ ಸಹ ಮುಂದಿನ ಬಿಬಿಎಂಪಿ ಮೇಯರ್ ಚುನಾವಣೆ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆಸಬೇಕು ಅಂತ ಕಾಂಗ್ರೆಸ್ ಶಾಸಕರು ನಿರ್ಧರಿಸಿದ್ದಾರೆ. ಬೆಂಗಳೂರು ಕಾಂಗ್ರೆಸ್ಗೆ ರಾಮಲಿಂಗಾರೆಡ್ಡಿಯೇ ನಾಯಕ. ರಾಮಲಿಂಗಾರೆಡ್ಡಿ ಪರ ದಿನೇಶ್ ಗುಂಡೂರಾವ್ ಬ್ಯಾಟಿಂಗ್. ಈಗಾಗಲೇ ಪರಮೇಶ್ವರ್ ಬೆಂಗಳೂರು ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಬಹುತೇಕ ಶಾಸಕರು ಸಿದ್ದರಾಮಯ್ಯ ತಂಡದಲ್ಲಿರೋರು. ಹೀಗಾಗಿ ಬೆಂಗಳೂರು ಕಾಂಗ್ರೆಸ್ಗೆ ರಾಮಲಿಂಗಾರೆಡ್ಡಿಯೇ ನಾಯಕ ಅನ್ನೋ ಸಂದೇಶ ರವಾನಿಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಈಗಾಗಲೇ ರಾಮಲಿಂಗಾರೆಡ್ಡಿ ಜೊತೆ ಎಸ್ಟಿ ಸೋಮಶೇಖರ್, ಮುನಿರತ್ನ, ಭೈರತಿ ಬಸವರಾಜ್ ಹಾಗೂ ರೋಷನ್ ಬೇಗ್ ಮಾತುಕತೆ ನಡೆಸಿದ್ದಾರೆ. ಪರಮೇಶ್ವರ್ ಕೇವಲ ಆಡಳಿತಕ್ಕಷ್ಟೇ ನಾಯಕ, ರಾಮಲಿಂಗಾರೆಡ್ಡಿಯಿಂದ ಮಾತ್ರ ಮೇಯರ್ ಆಯ್ಕೆ ಸಾಧ್ಯ. ಇದು ಬೇರೆಯವರ ಕೈ ಸೇರಿದ್ರೆ ಪಕ್ಷಕ್ಕೆ ಹಿನ್ನಡೆ ಆಗುವುದು ಗ್ಯಾರಂಟಿ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ. ಇವರ ಜೊತೆಗೆ ರಾಮಲಿಂಗಾರೆಡ್ಡಿಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬೆಂಬಲ ಕೂಡ ಇದೆಯಂತೆ. ಮೇಯರ್ ಚುನಾವಣೆಯನ್ನ ನಾನೇ ಮಾಡ್ತೀನಿ ಅಂತ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ರಾಮಲಿಂಗಾರೆಡ್ಡಿ ಸಹ ಹೇಳಿದ್ದಾರೆ. ಒಟ್ಟಿನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಂಗಳೂರಿನಲ್ಲಿ ಪ್ರಾಬಲ್ಯ ಸಾಧಿಸಲು ಕಾಂಗ್ರೆಸ್ನಲ್ಲಿ ಭರ್ಜರಿ ತಯಾರಿ ನಡೆಸಲಾಗುತ್ತಿದೆ ಎನ್ನುವುದು ಗೊತ್ತಾಗುತ್ತಿದೆ. ಪ್ರಮೋದ್, ಟಿವಿ 9, ಬೆಂಗಳೂರು.